ಶಕ್ತಿ ಯೋಜನೆ ಜಾರಿಯಾದ ನಂತರ ಸರ್ಕಾರಿ ಬಸ್ಸುಗಳಿಗೆ ವಿಪರೀತ ಡಿಮ್ಯಾಂಡ್ ಸೃಷ್ಟಿಯಾಗಿದೆ ಅಲ್ಲಲ್ಲಿ ಹೊಡೆದಾಟಗಳು ಕೂಡ ನಡೆಯತಾ ಇದೆ ಸೀಟು ಹಿಡಿಯೋದಕ್ಕೋಸ್ಕರ ಇನ್ನು ಬಸ್ನ ಸೀಟು ಹಿಡಿಯೋದಕ್ಕೆ ಮಹಿಳೆಗೆ ಯುವಕ ಹೆಗಲು ಕೊಟ್ಟಿರು ಸೀಟು ಹಿಡಿಯೋದಕ್ಕೆ ಮಹಿಳೆಗೆ ಹೆಗಲು ಕೊಟ್ಟಿದ್ದಾನೆ ಯುವಕ ಬಸ್ ರಶ್ ಇದ್ದಂತ ಕಾರಣಕ್ಕಾಗಿ ಕಿಟಕಿಯಿಂದ ಏರಿ ಮಹಿಳೆ ಸೀಟು ಹಿಡಿದಿದ್ದಾರೆ ಯುವಕನ ಮೇಲೆ ಏರಿ ಒಳ ಹೋಗಿ ಸೀಟು ಹಿಡಿದಿದ್ದಾರೆ ಮಹಿಳೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಬಸ್ ನಿಲ್ದಾಣದಲ್ಲಿ ನಡೆದಿರುವಂತ ಘಟನೆ ಶಕ್ತಿ ಯೋಜನೆ ಜಾರಿಯಾಗಿ 100 ದಿನ ಕಳೆದರೂ ಕೂಡ ಪರಿಸ್ಥಿತಿ ಹಿಂಗೆ ಇದೆ ಸೀಟ್ಗಾಗಿ ಬಸ್ಗಳೆಲ್ಲ ಮುಂದುವರೆದಿದೆ ಪ್ರಯಾಣಿಕರ ಹರಸಾಹಸ ದೃಶ್ಯ ನೋಡ್ತಾ ಇದ್ದೀರಿ ಇದು ಲಿಂಗಸಗೂರಿನಲ್ಲಿ ಸೆರೆ ಸಿಕ್ಕಿರುವಂತ ದೃಶ್ಯ News First, Pratikshana.